ನಮಸ್ಕಾರ ಫ್ರೆಂಡ್ಸ್, ಬನ್ನಿ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಸಿಂಪಲ್ಲಾಗಿ ಹಾಗೆ ಟೇಸ್ಟಿಯಾಗಿ ಹಾಗೆ ಕ್ವಿಕ್ಕಾಗಿ ಮನೆಯಲ್ಲೇ ಮಾಡ್ಬೋದಾದಂಥ ಬದನೇಕಾಯಿ ಭರ್ತ ರೆಸಿಪಿನ ತೋರಿಸ್ತಾ ಇದ್ದೀನಿ. ಹಾಗಿದ್ರೆ ಬನ್ನಿ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ಮೀಡಿಯಮ್ ಸೈಜ್ದು ಎರಡು ಬದನೇಕಾಯಿನ ತೊಗೊಂಡಿದ್ದೀನಿ. ಇದನ್ನು ಮೊದಲಿಗೆ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ನೀರಿನ ಅಂಶನೆಲ್ಲ ಬಟ್ಟೆಯಲ್ಲಿ ಚೆನ್ನಾಗಿ ಒರೆಸ್ಕೊಂಡಿದ್ದೀನಿ. ಹಾಗೆ ಇದಕ್ಕೀಗ ಚೆನ್ನಾಗಿ ಎಣ್ಣೆನ ಅಪ್ಲೈ ಮಾಡಬೇಕಾಗತ್ತೆ. ಈ ರೀತಿಯಾಗಿ ಸುತ್ತಲೂ ಎಣ್ಣೆನ ಅಪ್ಲೈ ಮಾಡ್ತಾಯಿದ್ದೀನಿ. ಹಾಗೆ ಇದನ್ನು ಗ್ಯಾಸ್ ಮೇಲೆ ಸುಡೋಕ್ಕಿಂತ ಮುಂಚೆಯೇ ಈ ರೀತಿಯಾಗಿ ನಾನು ಚಾಕುವಿನಿಂದ ಸ್ವಲ್ಪ ಸ್ವಲ್ಪ ಈ ರೀತಿ ಚುಚ್ತಾ ಇದ್ದೀನಿ, ನೋಡ್ಬೋದು. ಇದು ಮಾಡೋದು ಒಂದೇ ಉದ್ದೇಶ, ಗ್ಯಾಸ್ ಮೇಲೆ ನಾವು ಇದನ್ನು ಸುಡಬೇಕಾದ್ರೆ ಒಳಗಡೆ ಮಾಯಿಶ್ಚರ್ ಇರೋದ್ರಿಂದ ಪಟ್ ಪಟ್ ಅಂತ ಸೌಂಡ್ ಬರುತ್ತೆ. ಸೊ ಅದಕ್ಕಾಗಿ ನಾನು ಇದನ್ನು ಮಾಡ್ತಾಯಿದ್ದೀನಿ. ಇದು ಆಪ್ಷನಲ್ಲಿ ಬೇಕಿದ್ದರೆ ಮಾಡ್ಕೊಳ್ಬೋದು, ಸ್ಟೆಪ್ ಬೇಡ ಅಂದರೆ ಸ್ಕಿಪ್ ಮಾಡ್ಕೋಬೋದು. ಈಗ ನೋಡಿ ನಾನು ಮೀಡಿಯಮ್ ಫ್ಲೇಮ್ನಲ್ಲಿ ಬದನೇಕಾಯಿನ ಚೆನ್ನಾಗಿ ಎಲ್ಲ ಸೈಡ್ನೂ ಸುಡ್ತಾ ಇದ್ದೀನಿ. ತೊಟ್ಟು ಮಾತ್ರ ಹೊರಗಡೆ ಇಟ್ಟು ಕೈಯಿಂದ ಈ ರೀತಿ ಹಿಡ್ಕೊಳ್ಳೋಕ್ಕೆ ಈಸಿ ಆಗುತ್ತೆ, ಅದಕ್ಕೆ ಇದನ್ನು ಹೊರಗಡೆ ಇಟ್ಬಿಟ್ಟು ಈ ರೀತಿಯಾಗಿ ನಿಧಾನವಾಗಿ ಸುಡ್ತಾ ಬನ್ನಿ. ಎಲ್ಲ ಸೈಡು ಕೂಡ ಇದನ್ನು ಸುಡಬೇಕಾಗತ್ತೆ. ನೋಡಿ ಕೆಳಭಾಗನ ಈ ರೀತಿಯಾಗಿ ಗ್ಯಾಸ್ ಮೇಲೆ ಇಟ್ಟರೆ ಇದು ಕೂಡ ಚೆನ್ನಾಗಿ ಸುಟ್ಕೊಳ್ಳುತ್ತೆ. ಈಗ ನೋಡಿ ನಾನು ಒಂದು ಚಾಕುನಿಂದ ನೋಡ್ತಾ ಇದ್ದೀನಿ ಒಳಗಡೆ ಎಲ್ಲ ಚುಚ್ಚಿಬಿಟ್ಟು ಬೆಂದಿದೆ ಇಲ್ಲ ಅಂತೇಳಿ, ಯಾಕಂದರೆ ಒಂದೊಂದು ಕಡೆ ಹಾಗೆ ಉಳಿದಿರುತ್ತೆ ಗಟ್ಟಿ ಗಟ್ಟಿಯಾಗಿ. ಈಗ ನೋಡಿ ಇದು ರೆಡಿಯಾಗಿದೆ. ಇದನ್ನು ಒಂದು ತಟ್ಟೆಯಲ್ಲಿ ತೆಗೆದು ಇಟ್ಕೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದನ್ನು ಕೂಡ ನಾನು ಅದೇ ರೀತಿಯಾಗಿ ಸುಟ್ಕೊಳ್ತಾ ಇದ್ದೀನಿ. ತೊಟ್ಟನ ಈ ರೀತಿ ಹಿಡಿಯೋದ್ರಿಂದ ಬದನೇಕಾಯಿ ಸುಡಲಿಕ್ಕೆ ಈಸಿ ಆಗುತ್ತೆ. ಈಗ ನೋಡಿ ಇದನ್ನು ನಾನು ಚಾಕುನಿಂದ ಚುಚ್ಚಿಬಿಟ್ಟು ನೋಡ್ತಾ ಇದ್ದೀನಿ. ಇದು ಕೂಡ ಚೆನ್ನಾಗಿ ಬೆಂದಿದೆ, ಇದನ್ನು ತಟ್ಟೆಯಲ್ಲಿ ಇಟ್ಕೊಂಡಿದ್ದೀನಿ. ಇದು ಪೂರ್ತಿ ತಣ್ಣಗಾದಮೇಲೆ ಸ್ಕಿನ್ನನ್ನು ತಗೊಳ್ಬೇಕಾಗತ್ತೆ. ಬಿಸಿ ಇದ್ದಾಗಲೇ ತಗೊಂಡ್ರೆ ಅದು ಬರೋದಿಲ್ಲ. ಪೂರ್ತಿ ತಣ್ಣಗಾದಮೇಲೆ ನೋಡಿ ಯಾವ ರೀತಿ ಬರ್ತಾ ಇದೆ ಸ್ಕಿನ್ನು. ಹಾಗೆ ಯಾರೆಲ್ಲ ಚಾನಲ್ ಹೊಸದಾಗಿ ನೋಡ್ತಾ ಇದ್ದೀರಾ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡೋದನ್ನ ಮರಿಬೇಡಿ. ನಿಮ್ಮ ಜೊತೆ ಇದೇ ರೀತಿ ಒಳ್ಳೊಳ್ಳೆ ರೆಸಿಪಿಗಳನ್ನ ಶೇರ್ ಮಾಡ್ತಾ ಇರ್ತೀನಿ. ಈಗ ನೋಡಿ ಇದನ್ನ ಪೂರ್ತಿಯಾಗಿ ಸ್ಕಿನ್ನ ತೆಗೆದಿದ್ದೀನಿ. ಈ ರೀತಿಯಾಗಿ ಚಾಕುನಿಂದ ತೊಟ್ಟು ಭಾಗನ ಕಟ್ ಮಾಡ್ತಾ ಇದ್ದೀನಿ. ಹಾಗೆ ನೋಡ್ಬೋದು ಇದನ್ನು ನಾನು ನಿಮ್ಮ ಮುಂದೆ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ಒಳಗಡೆ ಕೂಡ ಎಲ್ಲ ಚೆನ್ನಾಗಿ ಬೆಂದಿದೆ. ಈಗ ಇದನ್ನು ನಾನು ಒಂದು ಬೌಲಲ್ಲಿ ತಗೊಳ್ತಾ ಇದ್ದೀನಿ. ಹಾಗೆ ಇನ್ನೊಂದು ಬದನೇಕಾಯಿ ಕೂಡ ಚೆನ್ನಾಗಿ ಮೇಲುಗಡೆ ಸಿಪ್ಪೆ ತೆಗೆದುಬಿಟ್ಟು ತೊಟ್ಟು ಭಾಗನ ಕಟ್ ಮಾಡಿಬಿಟ್ಟು ಬೌಲ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಕೂಡ ಕಟ್ ಮಾಡಿ ತೋರಿಸ್ತಾ ಇದ್ದೀನಿ. ನೋಡಿ ಯಾವ ರೀತಿ ನಾವು ಚೆನ್ನಾಗಿ ಬದನೇಕಾಯಿನ ಸುಟ್ಕೋತೀವಿ ಅದೇ ರೀತಿ ಒಳಗಡೆ ಕೂಡ ಬದನೇಕಾಯಿ ಚೆನ್ನಾಗಿ ಬೆಂದಿರುತ್ತೆ. ನೋಡಿ ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 10-15 ಬೆಳ್ಳುಳ್ಳಿ ಹೆಸರನ್ನ ತೊಗೊಂಡಿದ್ದೀನಿ. ಹಾಗೆ ಒಂದು 2 ಹಸಿಮೆಣ್ಸಿಕಾಯಿನ ತೊಗೊಂಡಿದ್ದೀನಿ. ಹಸಿಮೆಣ್ಸಿಕಾಯಿ ನಿಮಗೆ ಖಾರಕ್ಕೆ ಯಾವ ರೀತಿ ಬೇಕು ಅಂತ ನೋಡಿಕೊಂಡು ತೊಗೊಳ್ಳಿ. ಹಾಗೆ ಇದಕ್ಕೆ 1/4 ಟೀಸ್ಪೂನ್ ಆಗುವಷ್ಟು ಜೀರಿಗೆ ಹಾಕ್ತಾ ಇದ್ದೀನಿ. ಹಾಗೆ 1/2 ಟೀಸ್ಪೂನ್ ಆಗುವಷ್ಟು ಉಪ್ಪನ್ನ ಸೇರಿಸ್ತಾ ಇದ್ದೀನಿ. ಇದನ್ನು ನೀರು ಹಾಕದೆ ತರಿ ತರಿಯಾಗಿ ರುಬ್ಕೊಳ್ಬೇಕಾಗತ್ತೆ. ನೋಡ್ಬೋದು ಇದನ್ನು ತರಿ ತರಿಯಾಗಿ ರುಬ್ಕೊಂಡಿದ್ದೀನಿ. ಇಷ್ಟಾದರೆ ಸಾಕು. ಈಗ ಬದನೇಕಾಯಿನ ಸ್ವಲ್ಪ ನಾನು ಸ್ಮ್ಯಾಶ್ ಮಾಡ್ಕೊಳ್ತಾ ಇದ್ದೀನಿ. ನೀವು ಸ್ಮ್ಯಾಶರ್ ಇದ್ದರೆ ಸ್ಮ್ಯಾಶರಿಂದ ಮಾಡ್ಕೊಳ್ಬೋದು, ಇಲ್ಲಾಂದರೆ ಫೋರ್ಕಿಂದ, ಇಲ್ಲಾಂದರೆ ಕೈಯಿಂದ ಕೂಡ ಹಾಗೆ ಸ್ಮ್ಯಾಶ್ ಮಾಡ್ಕೊಳ್ಬೋದು. ಬದನೇಕಾಯಿ ಎಲ್ಲ ಚೆನ್ನಾಗಿ ಬೆಂದಿರೋದ್ರಿಂದ ಜಾಸ್ತಿ ಏನು ಟೈಮ್ ತೊಗೊಳೋದಿಲ್ಲ, 1-2 ಸೆಕೆಂಡಲ್ಲೇ ಆಗುತ್ತೆ. ಈಗ ನೋಡಿ ಇದು ರೆಡಿಯಾಗಿದೆ. ಇದಕ್ಕೆ ಹಸಿಮೆಣ್ಸಿಕಾಯಿನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ 1 ಮೀಡಿಯಮ್ ಸೈಜ್ ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ, ಕಟ್ ಮಾಡಿಬಿಟ್ಟು ಈ ರೀತಿಯಾಗಿ ಚಿಕ್ಕದಾಗಿ. ಹಾಗೆ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆನ ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಬದನೇಕಾಯಿ ಭರ್ತನ ತುಂಬ ಡಿಫ್ರೆಂಟಾಗಿ ಇನ್ನೂ ಕೂಡ ಮಾಡ್ತಾರೆ, ಆದರೆ ನಾನಿವತ್ತು ನಿಮಗೆ ಸಿಂಪಲ್ಲಾಗಿ ಮಾಡೋದನ್ನ ತೋರಿಸಿದ್ದೀನಿ. ಈ ಬದನೇಕಾಯಿ ಭರ್ತ ಬಿಸಿ ಜೋಳದ ರೊಟ್ಟಿಗೆ, ಸಜ್ಜಿ ರೊಟ್ಟಿಗೆ, ಹಾಗೆ ಚಪಾತಿಗೆ ಸೂಪರಾಗಿರುತ್ತೆ. ಹಾಗೆ ಸಂಕ್ರಾಂತಿ ಟೈಮಲ್ಲಿ ಸ್ಪೆಷಲ್ಲಾಗಿ ಖಡಕ್ ಜೋಳದ ರೊಟ್ಟಿ, ಸಜ್ಜಿ ರೊಟ್ಟಿ ಮಾಡ್ತಾರೆ. ಆ ಟೈಮಲ್ಲಿ ಬದನೇಕಾಯಿ ಭರ್ತ ಅಂತೂ ಪ್ರತಿಯೊಬ್ಬರ ಮನೆಯಲ್ಲೂ ಮಾಡೇ ಮಾಡ್ತಾರೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಮನೆಯಲ್ಲಿ ಬದನೇಕಾಯಿ ಇದ್ದಾಗ ಇದನ್ನು ಒಂದ್ಸಲ ಮಾಡಿಕೊಂಡು ತಿನ್ನಿ. ಹಾಗೆ ಮತ್ತೆ ಬದನೇಕಾಯಿ ತಂದಾಗ ಭರ್ತನ ಮಾಡ್ಕೊಂಡು ತಿಂದೇ ತಿಂತೀರಾ, ಯಾಕಂದರೆ ಅಷ್ಟು ರುಚಿಯಾಗಿರುತ್ತೆ. ಹಾಗಿದ್ರೆ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಹಾಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋನಲ್ಲಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.